ಪರಂ ವಂದೇ ಹರಿಂ ಸದಾಚಾರದಲ್ಲಿ ಮುಖ್ಯವಾಗಿ ವಸ್ತ್ರಧಾರಣೆ ಗೋಪೀಚಂದನ ಮುದ್ರಾಧಾರಣೆ ವರೆಗೂ ನಾವು ತಿಳಿದಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ ಇವತ್ತು ಸಂಧ್ಯಾವಂದನೆ ಅತ್ಯಂತ ಮಹತ್ವವಾಗಿರುವಂತಹ ವಿಷಯ ಸಂಧ್ಯಾವಂದನೆ ಸಂಧ್ಯಾವಂದನೆ ಅಂದ್ರೆ ಏನು ಸಂಧ್ಯಾ ವಂದನೆ ಯಾಕೆ ಮಾಡುತ್ತಾರೆ ಸಂಧ್ಯಾ ವಂದನೆಯ ಮಹತ್ವ ಏನು ಅಂತ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ ಮೊದಲನೇದಾಗಿ ಸಂಧ್ಯಾಕಾಲ ಮೂರು ಕಾಲ ಅದಕ್ಕೆ ಸಂಧ್ಯಾಕಾಲ ತ್ರಿಕಾಲದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಬೇಕು ಅಂತ ಸದಾಚಾರದಲ್ಲಿ ನಾವು ಕಾಣುವಂತಹ ಮುಖ್ಯವಾದ ವಿಷಯ ಸದಾಚಾರದಲ್ಲಿ ಸಂಧ್ಯಾ ವಂದನೆಯ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ದಾರೆ ಮುಖ್ಯವಾದ ಅಂಶಗಳ ಕಡೆ ಗಮನ ಹರಿಸೋಣ ಮೊದಲನೇದಾಗಿ ಊರ್ಧ್ವಕುಂಡ್ರ ದ್ವಿಚೋಧೃತ್ ತ ಚಕ್ರಾಧಿಧಾರಣ್ಯ ಉಪಾಸೀತ ಯಥಾಕಾಲ ಮತೀಂದ್ರತಃ ಆಲಸ್ಯವನ್ನ ಬಿಟ್ಟು ಕಾಲಕ್ಕೆ ಸರಿಯಾಗಿ ಸಂಧ್ಯವಂದನೆಯನ್ನು ಮಾಡಿ ಅಂತ ನಮಗೆ ಶಾಸ್ತ್ರದ ಒಂದು ನಿಯಮ ಪೂರ್ವ ಸಂಧ್ಯಾಂಸ ನಕ್ಷತ್ರ ಸ ದಿವಾಕರಾಂ ಅಂತ ಇದೆ ಆಚಾರ್ಯರ ವಚನ ಸಂಧ್ಯಾವಂದನೆ ಯಾವಾಗ ಮಾಡಬೇಕು ಅದಕ್ಕೆ ಸಮಯ ಉಂಟಾ ಅಂತ ಕೇಳಿದ್ರೆ ಶುದ್ಧವಾಗಿ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಅಂದ್ರೆ ನಕ್ಷತ್ರ ಇರೋ ಸಂದರ್ಭದಲ್ಲಿ ನೀವು ಸಂಧ್ಯಾ ವಂದನೆಯನ್ನು ಮಾಡಬೇಕು ಅದಕ್ಕೆ ಮೂರ್ತ ಅಂತ ಕರೀತಾರೆ ಬೆಳಗ್ಗೆ ಸಂಧ್ಯಾ ವಂದನೆಯನ್ನು ನೀವು ಮಾಡ್ತೀರಲ್ಲ ಆ ಸಂಧ್ಯಾ ವಂದನೆ ಮುಖ್ಯವಾಗಿ ಸಂಧ್ಯಾಂಶ ನಕ್ಷತ್ರಾಂ ಅಂತ ಹೇಳಿದ್ದಾರೆ ನಕ್ಷತ್ರ ಇರೋ ಸಂದರ್ಭದಲ್ಲಿ ಸಂಧ್ಯಾ ಮಾಡಬೇಕು ಇನ್ನು ಸಾಯಂಕಾಲ ಮಾಡುವಂತಹ ಸಂಧ್ಯಾ ವಂದನೆ ಸೂರ್ಯ ಇರಬೇಕು ಉಪಾಸ್ಯ ಪಶ್ಚಿಮಾಂ ಸಂಧ್ಯಾಂ ಸ ಆಧಿತ್ಯಂ ವೈ ಯಥಾ ವಿಧಿ ಪುರಾಣ ವಚನ ನಮಗೆ ಹೇಳುತ್ತೆ ಸೂರ್ಯ ಇದ್ದಂತಹ ಸಂದರ್ಭದಲ್ಲಿ ಸಾಯಂಕಾಲ ಸಂಧ್ಯಾ ವಂದನೆಯನ್ನು ಮಾಡಬೇಕು ಅಂದ್ರೆ ಸಂಧ್ಯಾ ವಂದನೆಗೆ ಸಮಯವನ್ನು ನಿಗದಿಪಡಿಸಿದ್ದಾರೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಸಂಧ್ಯಾ ವಂದನೆ ಇನ್ನು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಉತ್ತಮ ತಾರಕೋಪೇತ ಮಧ್ಯಮ ಲುಪ್ತಾರಕ ಅಧಮ ಸಹಿತ ಪ್ರಾತಃ ಸಂಧ್ಯಾ ತ್ರಿಧಾಮತ ಆಚಾರ್ಯರ ಒಂದು ಸ್ಪಷ್ಟೀಕರಣ ಚೆನ್ನಾಗಿ ನಾವು ನೆನಪಿಟ್ಕೋಬೇಕು ಸಂಧ್ಯಾ ವಂದನೆ ಸಮ್ಯಕ್ ಧ್ಯಾಯತಿ ಅಂದ್ರೆ ಚೆನ್ನಾಗಿ ಜ್ಞಾನಿಗಳು ಸಂಧ್ಯಾ ನಾಮಕನಾಗಿರುವಂತಹ ಗಾಯತ್ರಿ ನಾಮ ಸಾವಿತ್ರಿ ನಾಮ ಸರಸ್ವತೀನಾಮ ಅಂತ ಹೇಳಿ ತ್ರಿಕಾಲದಲ್ಲಿ ಉಪಾಸ್ಯನಾಗಿರುವಂತಹ ಸವಿತ್ರ ಮಂಡಲ ಮಧ್ಯವರ್ತಿಯಾಗಿರುವಂತಹ ಭಗವಂತ ನಾರಾಯಣ ಉಪಾಸನೆ ಮಾಡೋದೇ ಸಂಧ್ಯಾ ವಂದನೆ ಸಂಧ್ಯಾ ಉದ್ದೇಶ ಇನ್ನೇನೂ ಅಲ್ಲ ಭಗವಂತನಿಗೆ ಭಗವಂತ ಮಾಡಿರುವಂತಹ ಎಲ್ಲ ಅನುಕೂಲತೆಗಳು ಎಲ್ಲಾ ರೀತಿಯ ಅನುಕೂಲತೆಗಳನ್ನ ಭಗವಂತ ಮಾಡಿಕೊಟ್ಟಿದ್ದಾನೆ ಆ ಎಲ್ಲ ಅನುಕೂಲತೆಗಳಿಗೆ ಕೃತಜ್ಞತೆಯನ್ನು ಸಮರ್ಪಣೆ ಮಾಡೋದು ವಂದನೆ ನಮಸ್ಕಾರವನ್ನು ಮಾಡೋದು ಭಗವಂತ ನಿನ್ನ ಅನುಗ್ರಹದಿಂದ ಎಲ್ಲ ನನಗೆ ದೊರೆತಿದೆ ಇದಕ್ಕೆ ನಿನಗೆ ಎಷ್ಟು ಧನ್ಯವಾದವನ್ನ ನಮಸ್ಕಾರ ಹೇಳಿದ್ರೂ ಕಡಿಮೆ ಅನ್ನೋ ಮನೋಭಾವನೆಯಿಂದ ಭಕ್ತಿ ಶ್ರದ್ಧೆಯಿಂದ ಮಾಡೋದೇ ಸಂಧ್ಯಾ ವಂದನೆ ಅದನ್ನಿಲ್ಲಿ ಹೇಳ್ತಾರೆ ನಕ್ಷತ್ರ ಸಹಿತವಾಗಿ ಮಾಡಿದರೆ ಅದು ಉತ್ತಮವಾಗಿರುವಂಥದ್ದು ಸ್ವಲ್ಪ ನಕ್ಷತ್ರ ಕಡಿಮೆ ಆಗ್ತಾ ಇದೆ ಅಂತ ಅಂದ್ರೆ ಲುಪ್ತ ತಾರಕ ಅದು ಮಧ್ಯಮವಾಗಿರುವಂಥದ್ದು ಸೂರ್ಯೋದಯ ಆದ ಮೇಲೆ ಸೂರ್ಯ ಸಹಿತ ಅದು ಅಧಮವಾಗಿರುವಂಥದ್ದು ಅಂತ ಹೇಳ್ತಾರೆ ಇದನ್ನೇ ಪುರಂದರದಾಸರು ಒಂದು ಪದ್ಯದಲ್ಲಿ ಉಗಾಭೋಗದಲ್ಲಿ ಹೇಳಿದ್ದಾರೆ ನಕ್ಷತ್ರ ಸೂಸಿ ಕಂಡ ನರಗೆ ಉತ್ತಮ ಸಂಧ್ಯಾ ನಕ್ಷತ್ರ ಬರಲಿಲ್ಲ ಹೋಗ್ಬಿಡ್ತು ನಕ್ಷತ್ರ ಹೋಗಿದೆ ಅಂತಂದ್ರೆ ಮಧ್ಯಮ ಸಂಧ್ಯಾ ನಕ್ಷತ್ರ ದೂರ ಕಾಣದ ನರಗೆ ಅಧಮ ಸಂಧ್ಯಾ ನಕ್ಷತ್ರ ಬಿಟ್ಟರೆ ನಾರಾಯಣ ಪುರಂದ್ರ ವಿಠಲನು ಬಿಡುವ ಹಾಗಾಗಿ ಉತ್ತಮವಾಗಿರುವಂತಹ ಸಂಧ್ಯಾ ವಂದನೆಯನ್ನ ನಕ್ಷತ್ರ ಸಹಿತವಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಇನ್ನು ಸಂಜೆಯಾದ್ರೆ ಉತ್ತಮ ಸೂರ್ಯ ಸಹಿತ ಸಂಧ್ಯಾ ಮಾಡ್ತೀರಿ ಮಾಡ್ತಿರಿ ಸಾಯಂಕಾಲದ್ದು ಅದು ಸೂರ್ಯ ಸಹಿತನಾಗಿರಬೇಕು ಅದು ಉತ್ತಮವಾಗಿರುವಂಥದ್ದು ಮಧ್ಯಮ ಲುಪ್ತ ತಾರಕ ನಕ್ಷತ್ರ ಸ್ವಲ್ಪ ಕಾಣಿಸ್ತಾ ಇದೆ ಅಂದ್ರೆ ಮಧ್ಯಮ ಇನ್ನು ನಕ್ಷತ್ರ ಸಹಿತವಾಗಿ ಅಧಮ ತಾರಕೋಪೇತ ಇಲ್ಲೊಂದು ಪ್ರಶ್ನೆ ಬರುತ್ತೆ ಅಲ್ಲ ನಾವು ಕೆಲಸಕ್ಕೆ ಹೋಗಿರ್ತೀವಿ ಉದ್ಯೋಗ ಸಾಯಂಕಾಲ ಬರೋದು ಲೇಟ್ ಆಗತ್ತೆ ಮತ್ ಮಾಡೋದು ಹೇಗೆ ನೀವು ಯಾವಾಗ ಬರ್ತಿರೋ ಬಂದ್ ಕೂಡ್ಲೇ ಸಂಧ್ಯಾ ಮಾಡ್ರಿ ಅದೇ ಉತ್ತಮವಾಗಿರುವಂಥದ್ದು ಯಾವುದೇ ಕಾರಣಕ್ಕೂ ಸಂಧ್ಯಾ ವಂದನೆಯನ್ನ ಬಿಡೋ ಹಾಗಿಲ್ಲ ಅದು ಸದಾಚಾರದಲ್ಲಿ ನಮಗೆ ಒಂದು ನಿಯಮವನ್ನ ಹೇಳಿದ್ದಾರೆ ಅದು ಉತ್ತಮವಾದ ಆಚರಣೆ ಇನ್ನು ಸಂಧ್ಯಾಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಿದ್ರೆ ಭಾರಿ ವಿಶೇಷವಾದ ಫಲ ನಾನೀಗ ಹೇಳಿದ್ನಲ್ಲ ಸೂರ್ಯ ಸೂರ್ಯ ನಕ್ಷತ್ರ ಸಹಿತವಾಗಿರುವಂಥದ್ದು ಬೆಳಗ್ಗೆ ಸಂಧ್ಯಾ ವಂದನೆ ಮಧ್ಯಾಹ್ನ ಕಾಲ ಸೂರ್ಯ ಮಧ್ಯದಲ್ಲಿ ಬಂದಿರಬೇಕು ಆ ಸಮಯದಲ್ಲಿ ಮಾಡೋದು ಮಧ್ಯಾ ಮಧ್ಯಾಹ್ನ ಸಂಧ್ಯಾ ವಂದನೆ ಇನ್ನು ಸಂಜೆ ಸೂರ್ಯ ಸಹಿತನಾಗಿ ಸೂರ್ಯ ಇರಬೇಕು ನಾಲ್ಕೂವರೆ ಐದು ಗಂಟೆಗೆ ಸಂಧ್ಯಾವನೆ ಮಾಡಿಬಿಟ್ರೆ ಅತ್ಯಂತ ಶ್ರೇಷ್ಠವಾದ ಫಲ ಅಂತ ಹೇಳ್ತಾರೆ ವಿಷ್ಣು ಧರ್ಮೋತ್ತರ ವಚನ ಹೇಳುತ್ತೆ ಸಂಧ್ಯಾ ಮುಪಾಸತೆ ಏತು ಸತತಂ ಶಂಸಿತ ವ್ರತಃ ವಿಧೂತ ಸರ್ವ ಪಾಪಾಸ್ತೆ ಯಾಂತಿ ಬ್ರಹ್ಮ ಸನಾತನಂ ಸಂಧ್ಯಾವಂದನೆಯನ್ನ ಸಮಯಕ್ಕೆ ಸರಿಯಾಗಿ ಮಾಡೋದ್ರಿಂದ ಎಲ್ಲ ಪಾಪಗಳ ಪರಿಹಾರ ಆಗತ್ತೆ ಹಾಗಾಗಿ ಸಂಧ್ಯಾ ಮಾಡಬೇಕು ಸಂಧ್ಯಾ ವಂದನೆ ಬಿಟ್ರೆ ನೂರು ಗಾಯತ್ರಿ ಜಪವನ್ನು ಮಾಡಬೇಕಂತೆ ಅದರ ಪ್ರಾಯಶ್ಚಿತ್ತಕವಾಗಿ ಅಂತ ಹೇಳ್ತಾರೆ ಹಾಗಾಗಿ ಸಂಧ್ಯಾ ವಂದನೆ ಬಿಡದೆ ಸರಿಯಾಗಿ ಸಮಯಕ್ಕೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಪ್ರಾತಃಕಾಲೇ ತು ಗಾಯತ್ರಿ ನಾನೀಗ ಹೇಳಿದ್ನಲ್ಲ ಪ್ರಾತಃ ಕಾಲದಲ್ಲಿ ಗಾಯತ್ರಿ ನಾಮಕನಾಗಿ ಭಗವಂತ ಇರ್ತಾನೆ ಇನ್ನು ಸಾಯಂಕಾಲೇ ಸರಸ್ವತಿ ಮಧ್ಯಾಹ್ನೇತು ಸಾವಿತ್ರಿ ಉಪಾಸ್ಯ ನಾಮಭೇದತಃ ಒಂದೇ ಮಾತಿನಲ್ಲಿ ತಿಳಿಬೇಕು ಗಾಯತ್ರಿನಾಮ ಸಾವಿತ್ರಿನಾಮ ಸಾವಿತ್ರಿ ನಾಮ ಅಂತ ಮೂರು ರೂಪಗಳಿಂದ ಭಗವಂತ ತ್ರಿಕಾಲದಲ್ಲಿ ಇದ್ದು ಸಂಧ್ಯಾ ವಂದನೆ ಮಾಡೋದನ್ನ ಭಗವಂತ ಸ್ವೀಕಾರ ಮಾಡುತ್ತಾನೆ ಹಾಗಾಗಿ ಉತ್ತಮವಾಗಿರುವಂತಹ ಸಂಧ್ಯಾ ವಂದನೆಯನ್ನ ತಪ್ಪದೇ ಸಂಧ್ಯಾ ವಂದನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಇನ್ನು ಸಂಧ್ಯಾ ವಂದನೆಯಲ್ಲಿ ಪ್ರಮುಖವಾದ ಘಟ್ಟ ಪ್ರಾರಂಭ ಅಂತ ಕೇಳಿದ್ರೆ ಅದು ಆಚಮನ ಅಂತ ಇದೆ ಸಂಧ್ಯಾ ವಂದನೆ ಎಲ್ಲರಿಗೂ ಸಂಬಂಧಪಟ್ಟಿದ್ದು ಮತ್ತು ಗುರುಮಂತ್ರ ಮಾಡಿದ್ರೂ ಸರಿ ಎಲ್ಲ ಕಾರ್ಯಕ್ರಮಗಳಿಗೆ ಆಚಮ್ಯ ಪ್ರಾಣಾನಾಯಮ್ಯಾ ಅಂತ ಇದೆ ಆಚಮ್ಯ ಆಚಮನ ಮಾಡೋದು ಏನು ಆಚಮನ ಮಾಡೋದು ಅಂದ್ರೆ ಏನು ಅಂತ ಕೇಳಿದ್ರೆ ಉತ್ಪತ್ತಿ ಆಚಮನ ಶಬ್ದದ ಉತ್ಪತ್ತಿ ಹೇಳತ್ತೆ ಆ ಪ್ಲಸ್ ಚಮು ಲುಟ್ ಅನ್ನುವಂತಹ ಉತ್ಪತ್ತಿಯಿಂದ ಬಂದಿರುವಂಥದ್ದು ಆಚಮನ ನಿಷ್ಪನ್ನವಾಗಿರುವಂಥದ್ದು ಆಚಮನ ಅಂದ್ರೆ ಏನು ನೀರು ಕುಡಿಯೋದು ಅಂತ ಅರ್ಥ ಶಾಸ್ತ್ರದ ಒಂದು ವಿಧಾನದಲ್ಲಿ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಆಚಮನವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಪೂರ್ವದಲ್ಲಿ ಮಾಡಿದರೆ ಅಮೃತಪ್ರಾಯವಾಗಿರುವಂಥದ್ದು ಅದು ನೀರು ಹಾಗಾಗಿ ಆ ಪೂರ್ವದಲ್ಲಿ ಅಥವಾ ಉತ್ತರದಲ್ಲಿ ಕೂತು ಮುಖ ಮಾಡಿ ಆಚಮನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಇನ್ನು ಆಚಮನ ಮಾಡಬೇಕಾದ್ರೆ ಈ ಎಲ್ಲ ಅಂಶಗಳು ಗಮನದಲ್ಲಿರಬೇಕು ಅತ್ಯಂತ ಮಹತ್ವವಾಗಿರುವಂಥದ್ದು ಗಮನ ಕೊಟ್ಟು ಸರಿಯಾಗಿ ಈ ವಿಷಯಗಳನ್ನು ತಿಳಿದುಕೊಂಡು ಮಾಡಿದಾಗ ಅದಕ್ಕೆ ಫಲ ಅಂತ ಹೇಳ್ತಾರೆ ಶುದ್ಧವಾದ ಜಾಗದಲ್ಲಿ ಕೂತು ಪೂರ್ವಕ್ಕೆ ಮುಖ ಮಾಡಿಕೊಂಡು ಅಥವಾ ಉತ್ತರಾಭಿಮುಖವಾಗಿ ಕೂತು ಆಚಮನವನ್ನು ಮಾಡಬೇಕು ಪವಿತ್ರವನ್ನು ಧರಿಸಿ ಅಂತ ಹೇಳ್ತಾರೆ ಗೋಕರ್ಣಾಕೃತಿಯಲ್ಲಿ ಮಾಡಿ ಉದ್ದಿನ ಕಾಳು ಮುಳುಗೋಷ್ಟೇ ನೀರಿರಬೇಕು ಜಾಸ್ತಿ ನೀರು ತಗೋಬಾರ್ದು ಕಡಿಮೆ ನೀರು ತಗೋಬಾರ್ದು ಆ ರೀತಿ ಆಚಮನವನ್ನು ಮಾಡಬೇಕು ನಮ್ಮ ಕೈ ಏನಿದೆ ಅಲ್ಲ ಆ ಕೈಯಲ್ಲಿ ಐದು ತೀರ್ಥಗಳುಂಟು ಶಾಸ್ತ್ರ ನಮಗೆ ತಿಳಿಸ್ಕೊಡುತ್ತೆ ವಿಪ್ರಷ್ಟ ದಕ್ಷಿಣ ದಕ್ಷಿಣೆ ಬಾಣೋ ಮೂಲೇ ಅಂಗುಷ್ಠಸ್ಯ ನಿತ್ಯಶಃ ಅಂಗೈಯ ಐ ಅಂಗೈಯಲ್ಲಿ ಐದು ತೀರ್ಥಗಳಿದೆ ನಾವೇನ್ ತೀರ್ಥ ತಗೊಂತೀವಲ್ಲ ಈ ಭಾಗದಲ್ಲಿ ಮೊದಲನೇದಾಗಿ ತೆಳಗಡೆ ಭಾಗದಲ್ಲಿ ಮಣಿಗಂಟಿನಲ್ಲಿ ಮುಖ್ಯವಾಗಿ ಬ್ರಹ್ಮತೀರ್ಥ ಅಂತ ಹೇಳ್ತಾರೆ ಇನ್ನು ಮಧ್ಯದಲ್ಲಿ ಅಗ್ನಿತೀರ್ಥ ಅಂತ ಉಂಟು ತುದಿ ಭಾಗದಲ್ಲಿ ದೇವತೀರ್ಥ ಈ ಕಡೆ ಪಿತೃತೀರ್ಥ ಮತ್ತು ಈ ಭಾಗದಲ್ಲಿ ಋಷಿಗಳ ತೀರ್ಥ ಅಂತ ಇದೆ ಐದು ಮುಖ್ಯವಾದ ತೀರ್ಥಗಳು ಕೈ ಮಧ್ಯದಲ್ಲಿ ಅಗ್ನಿತೀರ್ಥ ಹೆಬ್ಬೆಟ್ಟಿನ ಮೂಲದಲ್ಲಿ ನಾನೀಗ ಹೇಳಿದ್ನಲ್ಲ ಬ್ರಹ್ಮತೀರ್ಥ ಅಂಗುಷ್ಟ ತರ್ಜನಿ ಮಧ್ಯದಲ್ಲಿ ಪಿತೃತೀರ್ಥ ಕನಿಷ್ಠ ಬೆರಳಿನ ಮೂಲದಲ್ಲಿ ಈ ಭಾಗದಲ್ಲಿ ಋಷಿತೀರ್ಥ ಬೆರಳುಗಳ ತುದಿಯಲ್ಲಿ ಮುಂಭಾಗದಲ್ಲಿ ದೇವತೀರ್ಥ ಅಂತ ಕರಿತೀವಿ ಅದಕ್ಕೆ ಐದು ಅಗ್ನಿಗಳ ಸಮೇತನಾಗಿ ಬ್ರಾಹ್ಮಣ ಬಂದಿರ್ತಾನೆ ಒಬ್ಬ ಬ್ರಾಹ್ಮಣ ನಿಮ್ಮನಿಗೆ ಬಂದಿದ್ದಾನೆ ಅಂದ್ರೆ ಪಂಚಾಗ್ನಿಗಳ ಸಮೇತವಾಗಿ ಬಂದಿರ್ತಾನೆ ಹಾಗಾಗಿ ಅವನ ಕೈಯಲ್ಲಿ ನೀವು ದಾನವನ್ನು ಕೊಟ್ಟಾಗ ವಿಶೇಷವಾಗಿರುವಂತಹ ಫಲ ಈ ಅನುಸಂಧಾನ ಪೂರ್ವಕವಾಗಿ ಆ ಬ್ರಾಹ್ಮಣ ಇರ್ತಾನೆ ಅಂತ ಶಾಸ್ತ್ರ ಹೇಳ್ತದೆ ಇನ್ನು ಈ ಅನುಸಂಧಾನ ಪೂರ್ವಕವಾಗಿ ಅಂದ್ರೆ ಬ್ರಹ್ಮತೀರ್ಥ ಅಂತ ಅನ್ಕೊಂಡು ಅದನ್ನ ಸ್ವೀಕಾರವನ್ನು ಮಾಡಬೇಕು ಇನ್ನು ಮುಖ್ಯವಾಗಿ ಯಾವ ಸಮಯದಲ್ಲಿ ಆಚಮನ ಮಾಡಬೇಕು ಅಂತ ಕೇಳಿದ್ರೆ ಭೋಜನೆ ಹವನೆ ದಾನೆ ಉಪಹಾರೇ ಪರಿಗ್ರಹೆ ಸಂಧ್ಯಾತ್ರಯೇ ಅಂಬುಪಾನೇ ಚ ಪೂರ್ವಂ ಪಶ್ಚಾತ್ ದ್ವಿರಾಚಮೇತ್ ಯಾಜ್ಞವಲ್ಕ್ಯ ಸ್ಮೃತಿ ನಮಗೆ ಹೇಳುತ್ತೆ ಭೋಜನ ಹವನ ದಾನ ಫಲಹಾರ ದಾನ ಸ್ವೀಕಾರ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ನೀರು ಕುಡಿಯುವಂತಹ ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಅಂದ್ರೆ ಸಂಧ್ಯಾ ವಂದನೆ ಕೊನೆಯಲ್ಲಿ ಎರಡು ಸಾರಿ ಆಚಮನವನ್ನು ಮಾಡಿ ಇದು ಶಾಸ್ತ್ರವಿಹಿತವಾಗಿರುವಂಥದ್ದು ಇನ್ನು ಸಂಧ್ಯಾ ವಂದನೆಗೆ ಮಾಡಬೇಕಾದ್ರೆ ಆಚಮನ ಮಾಡಬೇಕು ಅಂತ ಹೇಳಿದೆ ಆಚಮನ ಮಾಡಬೇಕಾದ್ರೆ ಯಾವ ನೀರನ್ನ ಸ್ವೀಕಾರ ಮಾಡಬೇಕು ಅದು ಮಹತ್ವವಾಗಿರುವಂಥದ್ದು ನೀರಿನಲ್ಲಿ ಗುಳ್ಳೆಗಳಿರಬಾರ್ದು ನೊರೆ ಬಂದಿರಬಾರದು ಬಿಸಿಯಾಗಿರಬಾರದು ನೀರು ಮತ್ತು ಉಪ್ಪಿರಬಾರದು ಕೆಸರಿನಿಂದ ಕೂಡಿರಬಾರದು ನೀರು ಕೆಟ್ಟ ಹೋಗಿರಬಾರದು ಮತ್ತು ಯಾರಾದರೂ ಕುಡಿದು ಉಳಿದಿರುವಂತಹ ನೀರಾಗಿರಬಾರದು ಇವು ಯಾವ ನೀರಿಂದನೂ ಆಚಮನ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ನೀರಿರಲ್ಲ ಬಲಗಿವಿಯನ್ನು ಮುಟ್ಟಿ ಶ್ರೋತ್ರಾಚಮನ ಅಂತ ಕರೀತಾರೆ ಯಾಕೆ ಅಂದ್ರೆ ಆದಿತ್ಯೋ ವಸವೋ ರುದ್ರ ವಾಯುರಗ್ನಿಶ್ಚ ಧರ್ಮರಾಟ್ ವಿಪ್ರಶ್ಚ ದಕ್ಷಿಣ ಕರ್ಣೇ ನಿವಸಂತಿ ಹಿ ಸದಾ ಅಂತ ಹೇಳ್ತಾರೆ ಅಂದ್ರೆ ವಿಪ್ರನ ಬಲಗಿವಿಯಲ್ಲಿ ಆದಿತ್ಯ ವಸವ ವಸು ಮತ್ತು ರುದ್ರ ಅಗ್ನಿ ವಾಯು ಇವರೆಲ್ಲ ದೇವತೆಗಳೆಲ್ಲ ಇರೋದ್ರಿಂದನೇ ಆ ಬಲಗಿವಿಯಲ್ಲಿ ಆ ಬಲಗಿವಿಯನ್ನು ಮುಟ್ಟಿ ಶ್ರೋತ್ರಾಚಮನವನ್ನು ಮಾಡುವಂತಹ ಶ್ರೋತ್ರಂವಾ ದಕ್ಷಿಣಂ ಸ್ಪೃಶೇತಂತ ಇದೆ ಶ್ರೋತ್ರಾಚಮನವನ್ನ ಹೊರಗಡೆ ಹೋಗಿರ್ತಾರೆ ಮಠದಲ್ಲಿ ಸರಿ ಆಗಲ್ಲ ನೀರು ಸಿಕ್ಕಿರಲ್ಲ ಆ ಸಂದರ್ಭದಲ್ಲಿ ಶ್ರೋತ್ರಾಚಮನವನ್ನು ಮಾಡುವಂತಹ ಪದ್ಧತಿ ಉಂಟು ಅಂತ ಹೇಳ್ತಾರೆ ನೀರಿನಿಂದ ಆಚಮನ ಮತ್ತು ಶ್ರೋತ್ರಾಚಮನ ಇನ್ನು ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೇನೆ ಕಿವಿಯನ್ನ ಜನಿವಾರಕ್ಕೆ ಅಂದ್ರೆ ಮಲಮೂತ್ರ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಕಿವಿಗೆ ಜನಿವಾರವನ್ನು ಯಾಕೆ ಹಾಕೊಂತಾರೆ ಅಂದ್ರೆ ಇದೇ ಉದ್ದೇಶದಿಂದ ಪವಿತ್ರವಾಗಿರುವಂತಹದ್ದು ಉಪವೀತ ಯಜ್ಞೋಪವೀತ ಅದನ್ನ ಪವಿತ್ರವಾಗಿ ಉಳಿಸ್ಕೊಳ್ಳಿಕ್ಕೋಸ್ಕರವಾಗಿ ಬಲಗವಿಗೆ ಧಾರಣೆ ಮಾಡಿ ಕಿವಿಗೆ ಹಾಕೊಂಡು ಹೋಗ್ತಾರೆ ಅಂತ ಹೇಳ್ತೀವಿ ನಾವು ಅದನ್ನ ಇಲ್ಲಿ ನಾವು ಕಾಣಬಹುದು ಅಂದ್ರೆ ಅಷ್ಟು ಶುದ್ಧವಾಗಿರುವಂತಹ ನೀರಿನಿಂದ ಆಚರಣವನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಕಣ್ಣೀರು ಬಂದಾಗ ಅಥವಾ ಸಿಟ್ಟು ಮಾಡಿಕೊಂಡಾಗ ಪ್ರಾಣಿಗಳನ್ನ ಸ್ಪರ್ಶ ಮಾಡಿದಾಗ ಅತಿಯಾಗಿ ನಕ್ಕಾಗ ಮತ್ತು ಸುಳ್ಳು ಹೇಳಿದಾಗ ಖಂಡಿತವಾಗಿ ಆಚಮನವನ್ನು ಮಾಡಬೇಕು ಅಂತ ಹೇಳ್ತಾರೆ ಅತ್ತು ಅಷ್ಟು ಶುದ್ಧವಾಗಿರುವಂಥದ್ದು ಇನ್ನು ಆಚಮನದ ವಿಧಿಯನ್ನ ನಾವು ತಿಳಿದುಕೊಂಡ್ವಿ ಇಲ್ಲಿವರೆಗೂ ಅಂದ್ರೆ ಯಾವ್ಯಾವ ರೀತಿ ಆಚಮನವನ್ನು ಮಾಡಬೇಕು ಆಚಮನ ಮತ್ತು ನೀರಿನಿಂದ ಆಚಮನ ಯಾವ ನೀರು ಆಚಮನಕ್ಕೆ ಬರೋದಿಲ್ಲ ಮತ್ತು ಪಂಚ ಅಗ್ನಿಗಳ ಸನ್ನಿಧಾನೋಪೇತವಾಗಿರುವಂಥದ್ದು ನಮ್ಮ ಕೈ ಆ ಕೈಯಲ್ಲಿ ಆ ಬ್ರಾಹ್ಮಣನ ಕೈಯಲ್ಲಿ ಅಷ್ಟೆಲ್ಲ ಸಂಧಾನ ಇರುತ್ತಂತೆ ಅಷ್ಟು ಅನುಸಂಧಾನವನ್ನು ಮಾಡ್ತಾನಂತೆ ಅಷ್ಟು ಶ್ರೇಷ್ಠವಾಗಿರುವಂತಹದ್ದು ಈ ಆಚಮನ ಆಚಮನವನ್ನ ಅನುಸಂಧಾನ ಮಾಡಿಕೊಂಡು ನಾವು ಆಚಮನವನ್ನು ಮಾಡಿದಾಗ ಈ ರೀತಿ ಮನಸ್ಸಿನಲ್ಲಿ ಸಂಕಲ್ಪವನ್ನ ಮಾಡಿದಾಗ ಮಾತ್ರ ಅದು ಶುದ್ಧವಾದ ಆಚರಣೆಯ ಸದಾಚಾರ ಅಂತ ಅನಿಸ್ಕೊಳ್ಳುತ್ತೆ ನಾವು ಆಚರಣೆಯಲ್ಲಿ ಸದಾಚಾರದಲ್ಲಿ ಇವತ್ತು ತಿಳಿದುಕೊಂಡಿರುವಂಥದ್ದು ಸಂಧ್ಯಾ ವಂದನೆ ಮಾಡುವ ಉದ್ದೇಶ ಏನು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಸಂಧ್ಯಾ ವಂದನೆ ಭಗವಂತನಿಗೆ ನಮಸ್ಕಾರವನ್ನು ಮಾಡೋದು ಕೃತಜ್ಞತೆಯನ್ನು ಸಮರ್ಪಣೆ ಮಾಡೋದು ತ್ರಿಕಾಲದಲ್ಲಿ ಯಾವ ಸಮಯದಲ್ಲಿ ಮಾಡಬೇಕು ಸಂಧ್ಯಾ ವಂದನೆ ಅಂತ ಹೇಳಿದೆ ತ್ರಿಕಾಲದ ಸಂಧ್ಯಾ ವಂದನೆ ಇನ್ನು ಎರಡನೇದಾಗಿ ಸಂಧ್ಯಾ ವಂದನೆಯ ಪ್ರಾರಂಭದಲ್ಲಿ ಎಲ್ಲರೂ ಮಾಡಬೇಕಾಗಿರುವಂತಹ ಕೆಲಸ ಅದು ಆಚಮನ ಆಚಮನವನ್ನ ಹೇಗೆ ಮಾಡಬೇಕು ಆಚಮನಕ್ಕೆ ನೀರು ಎಷ್ಟು ತಗೋಬೇಕು ಮತ್ತು ಉದ್ದಿನ ಕಾಳಕ್ಕಿಂತ ಜಾಸ್ತಿ ಇರಬಾರ್ದು ಕಡಿಮೆನೂ ಇರಬಾರದು ಮತ್ತು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಅಭಿಮುಖವಾಗಿ ಆಚಮನವನ್ನು ಮಾಡಬೇಕು ನಾನು ಈಗ ಹಾಗೆ ಯಾವ್ಯಾವ ಸಂದರ್ಭದಲ್ಲಿ ಆಚ ಆಚಮನ ಮಾಡಬೇಕು ಮತ್ತು ಆಚಮನಕ್ಕೆ ಯಾವ ನೀರು ಶುದ್ಧವಾಗಿರುವಂಥದ್ದು ಅಂತ ವಿಸ್ತಾರವಾಗಿ ನೋಡಿದ್ದೀವಿ ಇನ್ನು ಮುಖ್ಯವಾಗಿ ನಾಳೆ ದಿವಸ ಪ್ರಾಣಾಯಾಮ ಅಂದ್ರೆ ಏನು ಪ್ರಾಣಾಯಾಮದ ಮಹತ್ವವನ್ನು ನೋಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ